ಸಾಕಿದ ಬೆಕ್ಕನ್ನು ರಕ್ಷಿಸಲು ಹೋಗಿ ಯುವಕನೋರ್ವ ಪ್ರಾಣ ತ್ಯಜಿಸಿದ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಲಿನ ಡೈರಿ ಮುಂಭಾಗದಲ್ಲಿ ನಡೆದಿದ. 21 ವರ್ಷದ ರೋಷನ್ ವಿದ್ಯುತ್ ಆಗಿ ಪ್ರಾಣ ಬಿಟ್ಟಿದ್ದಾನ. ಮೃತ ಯುವಕ ನಗರದ ಇಸ್ಲಾಂಪುರದ ನಿವಾಸಿಯಾಗಿದ್ದು ಕಳೆದ 2 ವರ್ಷಗಳಿಂದ ಇದಾಯತ್ ಎಂಬ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಪ್ರಾಣಿ ಪಕ್ಷಿಗಳೆಂದರೆ ಅಚ್ಚುಮೆಚ್ಚು. ಗ್ಯಾರೇಜ್ ಬಳಿ ಕೋಳಿಗಳು ಸೇರಿದಂತೆ ಒಂದು ಮೊತ್ತಿನ ಬೆಕ್ಕನ್ನು ಸಾಕಿಕೊಂಡಿದ್ದ. ಮೊತ್ತಿನ ಬೆಕ್ಕಿಗೆ ಸಣ್ಣದೊಂದು ಗಂಟೆಯನ್ನು ಕಟ್ಟಿ ಕೆಲಸದ ನಡುವೆಯೇ ಬೆಕ್ಕನ್ನು ಮುದ್ದಾಡುತ್ತಾ ಖುಷಿಯಿಂದ ಕೆಲಸ ಮಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಬೆಕ್ಕು ನಾಪತ್ತೆಯಾಗಿದ. ಕಳೆದ 2 ದಿನಗಳಿಂದ ಬೆಕ್ಕನ್ನು ನೋಡಲಾಗಿದ ಅವನ ಮನಸ್ಸು ಬೆಕ್ಕಿಗಾಗಿ ಚಡಪಡಿಸುತ್ತಿತ್ತ. ಇಂದು ಮಧ್ಯಾಹ್ನ ಗ್ಯಾರೇಜ್ ಹಿಂಭಾಗ ಮರದ ಮೇಲೆ ಬೆಕ್ಕಿರುವುದು ಗೊತ್ತಾಗಿದ. ಹತ್ತಿರ ಹೋಗಿ ನೋಡಿದಾಗ ಬೆಕ್ಕಿಗೆ ಕಟ್ಟಿದ ಚೈನ್ ಮರದ ಕೊಂಬಿಗೆ ಸಿಲುಕಿಕೊಂಡು ನರಳಾಡುತ್ತಿತ್ತ. ಮರವನ್ನ ಹತ್ತಿದ ಅವನು ಬೆಕ್ಕಿನ ಜೀವ ಉಳಿಸಲು ಮುಂದಾದ. ಆದರೆ ಮರದೊಳಗೆ ಹಾದು ಹೋಗಿರುವ ವಿದ್ಯುತ್ ಲೈನ್ ಅರಿವು ಅವನಿಗಿರಲಿಲ್ಲ. ಗೊತ್ತಿಲ್ಲ, ಬಟ್ ಇದು ಬೆಕ್ಕು ಹೋಗಿ ಮರದ ಕೊಂಬೆಗೆ ಸಿಗಾಕಡೆ. ಈ ಹುಡುಗ ಏನಾದ ಬೆಕ್ಕು ಮರದ ಕೊಂಬೆಗೆ ಸಿಗಾಕಡೆ ಐತಲ್ಲ ಅಂತ ಒಂದು ಗಾಬರಿಗೆ ಮೇಲೆ ಲೈನ್ ಇದ್ದು ಅವ್ನು ಗಮನಿಸ್ಲಿಲ್ಲ. ಮರದ ಪಕ್ಕನೇ ಲೈನ್ 11 KV ಲೈನ್ ಹೋಗಬೇಕು, ಗಮನಿಸಿಲ್ಲ. ಅವನೇನ್ ಮಾಡೋಣ, ಬೆಕ್ಕನ್ನ ಬೇಗ ಕಾಪಾಡೋಣ ಅಂತ ಹೋಗೋಣ, ಅದು ಲೈನ್ ನೋಡಿಲ್ಲ. ಹಂಗಾಗಿ ಅದು ಏನ್ ಮಾಡೋಣ, ಮರದ ಮೇಲೆ ಹಕ್ಕಿ ಅದು ಮರದ ಕೊಂಬೆನ ಅನ್ಕೊಂಡು ಲೈನ್ ಇಟ್ಕೊಂಡ್ಬಿಟ್ಟ. ಅದೇನಾಯ್ತು, 11 KV ಕರೆಂಟು ಒಂದು ಮೈ ಮೇಲೆ ಹತ್ತು, ತಕ್ಷಣ ಅವನು ಅಲ್ಲೇ. ಬೆಕ್ಕಿನ ಪ್ರಾಣ ಉಳಿಸಲು ಹೋದ ಅವನಿಗೆ ವಿದ್ಯುತ್ ಆಗಿ ಮರದಲ್ಲಿ ನೇತಾಡುತ್ತಾ ಪ್ರಾಣವನ್ನೇ ಬಿಟ್ಟಿದ್ದಾನ. ಬೆಕ್ಕು ಜೀವಂತವಾಗಿ ಇದ್ದ, ರಕ್ಷಿಸಲು ಹೋದವನು ಹೆಣವಾಗಿ ಹೋಗಿದ್ದು. ಕುಟುಂಬಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಗೋಳಾಡುತ್ತಿದ್ದುದು ಕರಳು ಹಿಂಡುವಂತಿತ್ತ. ಗುರುಪ್ರಸಾದ್, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.